ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಲ್ಪ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ಪಡ್ಲಲ್ಲಿ ತುಂಬಿಸ್ಲಕ್ಕೆ ಏನೇನೆಲ್ಲ ನಾವು ತಯಾರಿ ಮಾಡ್ಕೊಳ್ತೀವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಹಾವೇರಿಲಿದ್ದೀವಿ. ಲಾಸ್ಟ್ ವ್ಲಾಗ್ ಹಾಕಿದ್ದಾದಮೇಲೆ ಒಂದು ವಾರ ಆದಮೇಲೆ ನಾವು ಮತ್ತೆ ಹಾವೇರಿಗೆ ಬಂದಿದ್ದೀವಿ. ಬರೋದು ಟ್ರಾವೆಲಿಂಗ್ ಎಲ್ಲ ನಾನು ಏನೂ ಶೇರ್ ಮಾಡಿಲ್ಲ, ವ್ಲಾಗ್ ಮಾಡಿಲ್ಲ. ಯಾಕಂದರೆ ಯಾವಾಗಲೂ ಅದನ್ನೇ ಶೇರ್ ಮಾಡಿದ್ರೆ ಬೋರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಹಾವೇರಿಗೆ ಬರುವಂಥದ್ದು ಒಂದು ಟ್ರಾವೆಲಿಂಗ್ ವ್ಲಾಗ್ ಮಾಡಲಿಲ್ಲ. ನಾನು ಡೈರೆಕ್ಟ್ ಹಾವೇರಿಗೆ ಬಂದಮೇಲೆ ಶಾಪಿಂಗ್ ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಬಂದಿರೋದು ಯಾಕಂದರೆ ಪಡ್ಲಿಗೆ ತುಂಬಿಸೋದಿದೆ. ಸೊ ನಾಳೆ ಪಡ್ಲಿಗೆ ತುಂಬಿಸ್ತೀವಿ. ಸೊ ಅದಕ್ಕೆ ಏನೇನೆಲ್ಲ ನಾವು ತಯಾರಿ ಮಾಡ್ಕೊಳ್ತೀವಿ, ಏನೇನೆಲ್ಲ ನಾವು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ಪಡ್ಲಿಗಿನ ಹೇಗೆ ತುಂಬಿಸ್ತೀವಿ ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಈಗ ನಾವು ಹಾವೇರಿಯಲ್ಲಿ ಇರೋವಂಥ ಒಂದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇದು ಹಾವೇರಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಸೂಪರ್ ಮಾರ್ಕೆಟ್. ಯಾವಾಗಲೂ ನಾವು ಇಲ್ಲಿಂದಲೇ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡೋದು. ಸೊ ಈಗ ನಾವಿಲ್ಲಿ ಗ್ರಾಸರೀಸ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ಶಾಪಿಂಗ್ ಮುಗಿದಿದೆ, ಮೀನ್ಸ್ ಗ್ರಾಸರೀಸ್ ಶಾಪಿಂಗ್ ಎಲ್ಲ ಮುಗಿದಿದೆ, ಎಲ್ಲ ಬಿಲ್ ಎಲ್ಲ ಆಗಿದೆ. ಅಲ್ಲೇ ಇಟ್ಬಿಟ್ಟು ಈಗ ನಾವು ತರಕಾರಿ ತರಲಿಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ತರಕಾರಿ ಮಾರ್ಕೆಟ್ಗೆ. ಆ್ಯಂಡ್ ಬಿಸಿಲು ಮಾತ್ರ ತುಂಬಾ ಇದೆ ಹಾವೇರಿಲಿ, ಸಖತ್ ಬಿಸಿಲಿದೆ. ಬೆಂಗಳೂರಲ್ಲಿ ಅಷ್ಟೊಂದಿಲ್ಲ, ಸ್ವಲ್ಪ ಕಡಿಮೆ ಇದೆ, ಬಟ್ ಹಾವೇರಿಲಿ ತುಂಬ ಬಿಸಿಲಿದೆ. ಆ್ಯಂಡ್ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮುಗಿದಿತ್ತಾದಮೇಲೆ ಈಗ ನಾವು ತರಕಾರಿ ತರಲಿಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಸೂಪರ್ ಮಾರ್ಕೆಟಿಂದ ಆಟೋ ಮಾಡಿಕೊಂಡು ನಾವು ತರಕಾರಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಪ್ಲೀಸ್ ನಾಳಿನ ವ್ಲಾಗ್ನೂ ಸಹ ನೋಡಿ. ನಾಳಿನ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಳಿನ ವ್ಲಾಗು ಸಹ ನೋಡಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಕೆಲವರು ನನ್ನ ವ್ಲಾಗ್ನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫುಲ್ ವೀಡಿಯೋನ ವಾಚ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಸೊ ನಾವು ಈಗ ಇಲ್ಲಿ ತರಕಾರಿ ಮಾರ್ಕೆಟ್ಗೆ ಬಂದಿದ್ವಿ. ಈಗ ನಾವು ಇಲ್ಲಿ ತರಕಾರಿ ತೊಗೊಂಡು ಹೋಗ್ತೀವಿ. ಸೊ ಹಾವೇರಿಲಿ ತರಕಾರಿ ಮಾರ್ಕೆಟ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಸಂತೆ ಇದೆ. ಸೊ ಆ ಸಂತೆಗೆ ಬಂದಿದ್ದೀವಿ. ನೀವಿಲ್ಲಿ ನೋಡ್ಬೋದು, ಎಲ್ಲ ಫ್ರೆಶ್ ಇರುತ್ತೆ, ತುಂಬ ಚೆನ್ನಾಗಿರ್ತವೆ ತರಕಾರಿಗಳು, ಫ್ರೆಶ್ ಆಗಿ ಸಿಗುತ್ತೆ. ಇನ್ನೂ ತುಂಬ ಕೆಲಸ ಇದೆ, ತರಕಾರಿ ತೊಗೊಂಡು ಹೋದ್ಮೇಲೆ ಗ್ರಾಸರೀಸ್ ತೊಗೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೋಗಬೇಕು. ಸೊ ಫಸ್ಟ್ ಬೇಗ ಬೇಗ ತರಕಾರಿ ಎಲ್ಲ ತೊಗೊಂಡು ಮತ್ತೆ ರೇಷನ್ ತೊಗೊಂಡು ಹೋಗಬೇಕು. ಸೊ ನಾನಿಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ, ಯಾಕಂದರೆ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್ ಆಗ್ತಿದ್ದ ಹಾಗೇ ಈರುಳ್ಳಿ ತೊಗೊಳ್ತಾ ಇದ್ದೀವಿ. ಫಸ್ಟ್ ಈರುಳ್ಳಿ ತೊಗೊಂಡ್ಬಿಟ್ರೆ ಕೆಳಗಡೆ ಹಾಕ್ಕೋಬೋದು ಚೀಲದಲ್ಲಿ. ಬೇರೆ ತರಕಾರಿ ತೊಗೊಂಡ್ರಗಿನ ಅಷ್ಟೊಂದು ಮೆತ್ತಗಾಗಲ್ಲ, ತರಕಾರಿಗಳೆಲ್ಲ ಫ್ರೆಶ್ ಆಗಿರುತ್ತಲ್ಲ. ಸೊ ಅದಕ್ಕೆ ಫಸ್ಟ್ ಈರುಳ್ಳಿನೇ ತೊಗೊಂಡ್ಬಿಡ್ತೀವಿ ನಾವು ಯಾವಾಗಲೂ. ಸೊ ಈರುಳ್ಳಿ ಎಲ್ಲ ತೊಗೊಂಡಿದ್ದಾದಮೇಲೆ ಈಗ ಬೇರೆ ತರಕಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಪಡ್ಲಿಗೆ ತುಂಬಿಸ್ಲಿಕ್ಕೆ ಎಲ್ಲ ತರಕಾರಿಗಳೆಲ್ಲ ಇರ್ತಾರೆ. ನೀವು ನಾಳಿನ ವ್ಲಾಗಲ್ಲಿ ನೋಡ್ಬೋದು ಯಾಕೆ ಇಷ್ಟೊಂದೆಲ್ಲ ತರಕಾರಿ ತೊಗೊಂಡ್ವಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಏನೇನೆಲ್ಲ ಇಡ್ತಾರೆ ಪಡ್ಲಿಗೆ ತುಂಬಿಸೋಕ್ಕೆ ತರಕಾರಿಗಳನ್ನೆಲ್ಲ ನೋಡ್ಬೋದು ನೀವು. ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ತರಕಾರಿ, ಬೇರೆ ತರಕಾರಿನೆಲ್ಲ ತೊಗೊಳಕ್ಕೆ. ಬೆಂಗಳೂರಿಂದ ಈ ಒಂದು ಪಡ್ಲಿಗೆ ತುಂಬಿಸೋ ಸಲುವಾಗಿ ಬಂದಿರೋದು ಈ ಸರಿ. ಇದು ಇಂಪಾರ್ಟೆಂಟ್ ನಮಗೆ ತುಂಬಾ. ಸೊ ಅದಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ದು. ನಾನು ಬರೋದೇನು ವ್ಲಾಗ್ ಮಾಡಲಿಲ್ಲ, ಬೆಂಗಳೂರಿಂದ ಬರೋದು ಟ್ರಾವೆಲಿಂಗ್ ವ್ಲಾಗ್. ಡೈರೆಕ್ಟ್ ಹಾವೇರಿಗೆ ಬಂದಿದ್ದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ವ್ಲಾಗ್ ಮಾಡೋದು. ಸೊ ನೀವಿಲ್ಲೂ ನೋಡ್ಬೋದು, ಬೇರೆ ಶಾಪಿಗೆ ಬಂದಿದ್ದೀವಿ ತರಕಾರಿ ತೊಗೊಳಕ್ಕೆ. ಇಲ್ಲಿ ಬಂದುಬಿಟ್ಟು ನಾವು ಏನೇನು ತೊಗೊಂಡ್ರಿ ಅಂದರೆ ಸೌತೆಕಾಯಿ, ಕ್ಯಾರೆಟ್, ಮತ್ತು ಟಮಟೆ ಹಣ್ಣು, ಮತ್ತು ಚೋಳೆಕಾಯಿ, ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ಇಲ್ಲಿ ತೊಗೊಂಡ್ವಿ. ಬದನೆಕಾಯಿ ನೋಡಿದ್ವಿ, ಅಷ್ಟು ಫ್ರೆಶ್ ಚೆನ್ನಾಗಿರಲಿಲ್ಲ, ಹುಳ ಇತ್ತು. ಸೊ ಅದಕ್ಕೆ ಬೇರೆ ಕಡೆ ತೊಗೊಂಡ್ವಿ.
ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಫುಲ್ ವ್ಲಾಗ್ನ ವಾಚ್ ಮಾಡಿ, ಹಾಗೆ ನಾಳಿನ ವ್ಲಾಗು ಸಹ ವೇಟ್ ಮಾಡಿ. ನಾಳಿನ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ಆ ವ್ಲಾಗ್ನ ಸಹ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ಟಮಾಟೆ ಹಣ್ಣು ತೊಗೊಳ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಎಲ್ಲ ಬರೀ ಶಾಪಿಂಗ್, ಗ್ರಾಸರೀಸು ಮತ್ತು ತರಕಾರಿ ತೊಗೊಳ್ಳೋದೇ ಇರುತ್ತೆ ಇವತ್ತಿನ ವ್ಲಾಗ್. ನಾಳಿನ ವ್ಲಾಗಲ್ಲಿ ಪಡ್ಲಿಗೆ ತುಂಬಿಸೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನಾಳಿನ ವ್ಲಾಗ್ನ ಸಹ ನೋಡಿ. ಆ್ಯಂಡ್ ಈಗ ಬೇರೆ ಕಡೆ ಸೊಪ್ಪು ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬದನೆಕಾಯಿ ತೊಗೊಂಡಿದ್ದಿಲ್ಲ, ಸೊ ಮತ್ತೆ ಈ ಕಡೆ ಇನ್ನೊಂದು ಶಾಪಲ್ಲಿ ಬಂದುಬಿಟ್ಟು ಬದನೆಕಾಯಿ ತೊಗೊಳ್ತಾ ಇದ್ದೀವಿ. ಇಲ್ಲಿ ಬೆಂಡೆಕಾಯಿ ಬದನೆಕಾಯಿ ತೊಗೊಂಡಿದ್ದಾದಮೇಲೆ ಸೊಪ್ಪು ತೊಗೊಳ್ತಾ ಇದ್ದೀವಿ. ಸೊಪ್ಪು ಬಂದುಬಿಟ್ಟು ಕೊತ್ತಂಬರಿ, ಕರಿಬೇವು, ಮೆಂತ್ಯೆ ಸೊಪ್ಪು, ಪಾಲಕ್ಕು ತೊಗೊಂಡ್ವಿ, ಹಾಗೆ ಮೂಲಂಗಿನೂ ತೊಗೊಂಡ್ವಿ. ಸೊ ಸೊಪ್ಪನ್ನು ಸಹ ತೊಗೊಂಡಿದ್ದಾಯಿತು. ಇದೆಲ್ಲ ಆದಮೇಲೆ ಇನ್ನೂ ಕಾಯಿ, ಎಲೆ ಮತ್ತು ಹೂ ತೊಗೊಳೋದಿದೆ. ತುಂಬಾ ಬಿಸಿಲಿತ್ತು ಬೆಳಗ್ಗೆ, ಅರೌಂಡ್ 12:30 ಆ ಟೈಮಲ್ಲಿ ನಾವು ಮನೆಗೆ ಬಿಟ್ಟಿದ್ದು. ತುಂಬಾ ಬಿಸಿಲಿತ್ತು, ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗೋಣ ಅನ್ನೋ ಥರ ಆಗಿಬಿಟ್ಟಿತ್ತು. ತುಂಬಾ ಬಿಸಿಲಿತ್ತು, ಹಾಗೆ ರಶ್ನೂ ಇತ್ತು, ಯಾಕಂದರೆ ಸಂತೆ ಇತ್ತು ಬೇರೆ, ಸಂಡೇ ಅಲ್ವಾ, ಸೊ ಅದಕ್ಕೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಈಗ ನಾವಿಲ್ಲಿ ಬಾಳೆಹಣ್ಣು ಕೇಳ್ತಾ ಇದ್ವಿ, ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಾಳೆಹಣ್ಣೇನು ತೊಗೊಳ್ಳಿಲ್ಲ. ಬಾಳೆಹಣ್ಣು ತೊಗೊಳೋಕ್ಕೆ ಮತ್ತೆ ನಾಳೆ ಬರೋಣ. ಇನ್ನೂ ಫ್ರೂಟ್ಸ್ ಎಲ್ಲ ತೊಗೊಳ್ಳಿಲ್ಲ, ಹಣ್ಣೆಲ್ಲ ಏನು ತೊಗೊಂಡಿಲ್ಲ, ಹಣ್ಣು ತೊಗೋಬೇಕು. ಮತ್ತು ಇನ್ನೂ ಸ್ವಲ್ಪ ಹೂವು ಬೇಕಿತ್ತು, ಅದಕ್ಕೆ ಇನ್ನೊಂದು ಸರಿ ಬರೋಣ ನಾಳೆ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ತೊಗೊಳ್ತಾ ಇದ್ದೀವಿ. ಈಗ ಇಲ್ಲಿ ನಾವು ತೆಂಗಿನಕಾಯಿ ತೊಗೊಳ್ತಾ ಇದ್ದೀವಿ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಎಲೆ ಕಾಣಿಸ್ತಾ ಇದೆಯಲ್ಲ, ಎಲೆ ತೊಗೊಂಡ್ವಿ. ನಿಮಗೆ ಗೊತ್ತಾ ಎಷ್ಟು ಬಿಸಿಲಿತ್ತು, ಹಾಗೆ ಬೈಕ್ನೂ ಸಹ ಇಲ್ಲ, ಆಟೋನಲ್ಲೇ ಅಡ್ಡಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಅಡಿಕೆ ತೊಗೊಳ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದಾಯಿತು, ಇನ್ನೂ ಹೂವು ಅಷ್ಟೇ ಬಾಕಿ ಇದೆ. ಹೂವು ಸ್ವಲ್ಪ ತೊಗೊಂಡ್ವಿ, ತುಂಬ ಜಾಸ್ತಿ ಇತ್ತು ರೇಟ್ ಹೂವಿಂದು, ಸೊ ಅದಕ್ಕೆ ಸ್ವಲ್ಪ ತೊಗೊಂಡ್ವಿ. ಮತ್ತೆ ಬರಬೇಕು ಸಿಟಿ ಕಡೆ ಶಾಪಿಂಗ್ ಮಾಡಲಿಕ್ಕೆ, ಸೊ ಅದಕ್ಕೆ ಮತ್ತೆ ಬರೋದಿದೆ ಅಲ್ಲ, ಅವಾಗ ತೊಗೊಂಡ್ರಾಯಿತು ಅಂತ ಹೇಳಿಬಿಟ್ಟು ಹೂವು ಸ್ವಲ್ಪನೇ ತೊಗೊಂಡ್ವಿ. ಇನ್ನು ಹಣ್ಣು ಇನ್ನೂ ಏನೂ ತೊಗೊಳೋದಿದೆ, ಇನ್ನೂ ಒಂದು ಸರಿ ಬರೋಣ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಮನೆಗೆ ಹೋದ್ವಿ. ಯಾಕಂದರೆ ತುಂಬ ಬಿಸಿಲಿತ್ತು ಅಷ್ಟು, ಅದಕ್ಕೆ ಏನು ಎಷ್ಟು ಬೇಕಷ್ಟೇ ತೊಗೊಂಡ್ವಿ. ಇನ್ನೂ ಇತ್ತು ತೊಗೊಳೋದು, ಬಟ್ ತೊಗೊಳಕ್ಕಾಗಲಿಲ್ಲ ನಮಗೆ. ಸೊ ಇಲ್ಲಿ ಹೂ ತೊಗೊಂಡಿದ್ದಾದಮೇಲೆ ಮತ್ತೆ ನಾವು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ, ಯಾಕಂದರೆ ಅಲ್ಲಿ ಗ್ರಾಸರೀಸ್ ಏನು ತೊಗೊಂಡಿದ್ವಲ್ಲ ಅದನ್ನು ಅಲ್ಲಿ ಇಟ್ಟಿದ್ವಲ್ಲ ಅದು ತೊಗೊಂಡು ಮನೆಗೆ ಹೋಗಬೇಕು. ಸೊ ಇಲ್ಲಿ ಮತ್ತೆ ನಾವು ಇಲ್ಲಿಂದ ಆಟೋ ಮಾಡಿಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ನನ್ನ ಫೇಸ್ ತೋರ್ಸೋಕ್ಕೆ ಆಗಲ್ಲ, ಯಾಕಂದರೆ ನಾನೇ ವಿಡಿಯೋ ಮಾಡಬೇಕು. ನಾನು ಈ ಕಡೆ ಸೈಡಿಂದು ಕ್ಯಾಮ್ರಾ ಆನ್ ಮಾಡಿಕೊಂಡ್ರೆ ನನ್ನ ಸೈಡಿಂದು ನಾನು ಮರ್ತೋಗ್ಬಿಡ್ತೀನಿ, ಮಾಸ್ಕ್ ಹಾಕ್ಕೊಂಡಿನ ಮಾಸ್ಕ್ ತೆಗಿಬೇಕು ಅನ್ನೋದನ್ನು ವಿಡಿಯೋ ಮಾಡಬೇಕಾದ್ರೆ ಮರ್ತೋಗ್ಬಿಡ್ತೀನಿ, ಹಾಗೆ ವಿಡಿಯೋ ಮಾಡಿಬಿಡ್ತೀನಿ. ಸೊ ಈಗ ನೆನಪಾಯಿತು, ಅದಕ್ಕೆ ಮಾಸ್ಕ್ ತೆಗೆದೆ. ಆ್ಯಂಡ್ ಆ ಕಡೆ ಕ್ಯಾಮ್ರಾ ಮಾಡಿದಾಗ ನಾನು ಕಾಣಲ್ಲ, ಯಾಕಂದರೆ ನಾನೇ ವಿಡಿಯೋ ಮಾಡಬೇಕಲ್ವಾ. ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಹಾಗೆ ತೆಗೆದಿದ್ದೆ ಆಟೋ ಒಳಗೆ, ಅದನ್ನೇ ಹಾಕಿದ್ದೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ನಾನು ಹಸಿರು ಬಳೆ ತೊಗೊಳಕ್ಕೆ ಬಳೆ ಶಾಪಿಗೆ ಬಂದಿದ್ದೀನಿ. ನಾಳೆ ಪಲ್ಲಿಗೆ ತುಂಬಿಸ್ತಾರಲ್ಲ, ಸೊ ಆಗ ಹಾಕ್ಕೊಳ್ಳೋಕೆ ಬೇಕಿತ್ತು ನನಗೆ. ಸೊ ಅದಕ್ಕೆ ಹಸಿರು ಬಳೆ ತೊಗೊಳ್ತಾ ಇದ್ದೀನಿ. ಬಳೆ ಶಾಪಲ್ಲಿ ಸ್ವಲ್ಪ ಶಾಪಿಂಗ್ ಆದಮೇಲೆ ಈಗ ನಾವು ಹೊರಡ್ತಾ ಇದ್ದೀವಿ ಮನೆಗೆ. ಸೂಪರ್ ಮಾರ್ಕೆಟಲ್ಲಿ ಏನು ಗ್ರಾಸರೀಸ್ ಇಟ್ಬಿಟ್ಟು ಹೋಗಿದ್ವಿ ತರಕಾರಿ ಮಾರ್ಕೆಟ್ಗೆ. ಸೊ ಆ ಗ್ರಾಸರೀಸ್ನೂ ತೊಗೊಂಡು ತರಕಾರಿನೂ ತೊಗೊಂಡು
ಬಳೆ ಶಾಪಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾಯಿದ್ವಿ. ಸೊ ಇಲ್ಲಿ ಹಸ್ಬೆಂಡ್ ಹೋಗ್ಬಿಟ್ಟು ಆಟೋ ತೊಗೊಂಬಂದಿದ್ದಾರೆ. ಬೈಕ್ ಇಲ್ಲ, ಬೈಕ್ ತೊಗೋಬೇಕು. ಬೈಕ್ ಇಲ್ಲ ಅಂದರೆ ಆಟಾಡೋಕ್ಕಾಗಲ್ಲ ಇಲ್ಲಿ. ಸೊ ಈಗ ಎಲ್ಲ ಇಟ್ಕೊಂಡು ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ. ಯಾರಾದರೂ ಹೊಸದಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ನ ನೋಡಿ. ಆಲ್ ಒಂದೊಂದು ಆಪ್ಷನ್ ಹೋಗ್ತಿದ್ರೆ ನಿಮಗೆ ಎಲ್ಲರಿಗಿಂತ ಮೊದಲು ನನ್ನ ವೀಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ. ಎಲ್ಲರಿಗಿಂತ ಮೊದಲು ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಕಿ ಫುಲ್ ವ್ಲಾಗ್ನ ವಾಚ್ ಮಾಡಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವ್ಲಾಗ್ನ ನೋಡಿ. ಇನ್ನೂ ಇಷ್ಟೇ ಇಲ್ಲ, ಇನ್ನೂ ಒಂದ್ಸರಿ ಶಾಪಿಂಗ್ ಮಾಡಲಿಕ್ಕೆ ಹೋಗೋದಿದೆ. ಅದನ್ನು ಸಾಶಿಗೆ ಮಾಡ್ತೀನಿ. ಅದಾದಮೇಲೆ ಇನ್ನೂ ತುಂಬ ಕೆಲಸ ಇದೆ, ಅದನ್ನೆಲ್ಲ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಫೈನಲಿ ನಾವು ಮನೆಗೆ ರೀಚ್ ಆಗಿದ್ದೀವಿ. ಈಗೆಲ್ಲ ಸಾಮಾನೆಲ್ಲ ಒಳಗಿಡೋದು. ಆಲ್ರೆಡಿ ಟೈಮ್ 2:30 ಏನೋ ಆಗಿತ್ತು, ಊಟದ ಟೈಮ್ ಆಗಿತ್ತು. ಬಿಸಿಲು ಬೇರೆ ತುಂಬ ಇತ್ತಲ್ಲ, ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತು, ತುಂಬಾ ಸುಸ್ತಾಗ್ಬಿಡ್ತು ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗೋದ್ರಲ್ಲಿ. ಫೈನಲಿ ಶಾಪಿಂಗ್ ಮುಗೀತು, ಇನ್ನೊಂಚೂರು ಶಾಪಿಂಗ್ ಇದೆ, ಅದು ನಾಳೆ ಮಾಡಿಕೊಂಡ್ರೆ ನಡೆಯುತ್ತೆ, ಇಂಪಾರ್ಟೆಂಟ್ ಇದೆ ಅದು. ಸೊ ನಾಳೆ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಸಾಮಾನು ತೊಗೊಂಡು ಬಂದ್ವಿ. ನಾನು ಇಲ್ಲಿ ಬಂದುಬಿಟ್ಟು ಬಳೆ ಶಾಪಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನು ತೊಗೊಂಡಿಲ್ಲ, ಮಾಸ್ಕ್ ಮತ್ತು ಬಳೆ ಮತ್ತು ಒಂದು ಪಾಂಡ್ಸ್ ಕ್ರೀಮ್ ತೊಗೊಂಡೆ ಅಷ್ಟೇ. ಹಸಿರು ಬಳೆ ಬಂದುಬಿಟ್ಟು 1.5 ಡಜನ್ ತೊಗೊಂಡೆ, ಒಂದು ಪಾಂಡ್ಸ್ ಕ್ರೀಮ್ ಹಾಗೆ 3 ಮಾಸ್ಕ್ ತೊಗೊಂಡೆ ಅಷ್ಟೇ. ಇನ್ನೇನು ತೊಗೊಂಡಿಲ್ಲ ನಾನು ಬಳೆ ಶಾಪಲ್ಲಿ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ದಯವಿಟ್ಟು ಫುಲ್ ವ್ಲಾಗ್ನ ವಾಚ್ ಮಾಡಿ, ಹಾಗೆ ನಾಳಿನ ವ್ಲಾಗ್ಗೆ ಸಹ ವೇಟ್ ಮಾಡಿ. ನಾಳಿನ ವ್ಲಾಗಲ್ಲಿ ಪರ್ಲಿಗೆ ತುಂಬಿಸುವಂಥದ್ದು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಆ ವ್ಲಾಗ್ನ ಸಹ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಫುಲ್ ವ್ಲಾಗ್ನ ವಾಚ್ ಮಾಡಿ. ಸೊ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಗುಡ್ ಬಾಯ್.